ಬಡಿದರೆ ಹಾವು ಸಾಯುವುದೇ? ಘೋರ ತಪವ ಮಾಡಿದರೇನೋ? ಅಂತರಂಗ ಆತ್ಮಶುದ್ಧಿ ಇಲ್ಲದವರನ್ನೆಂತು ನಂಬುವುದಯ್ಯ ಕೂಡಲ ಸಂಗಮದೇವ. ಎಸ್, ನಾನು ರಹಮತ್ ಕಂಚಗಾರ್. ನಿಮಗೆಲ್ಲ ರೈಟ್ ಕ್ಲಿಕ್ ಡಿಜಿಟಲ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕೆ ಈ ಒಂದು ಬಸವಣ್ಣನ ವಚನ ಹೇಳಿನೇ ನಾನು ಶುರು ಮಾಡಿದೆ ಅಂತಂದರೆ, ಬಹುಶಃ ಸದ್ಯದ ಒಂದು ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಹುತ್ತವ ಬಡಿದರೆ ಹಾವು ಸಾಯುವುದೇ, ಘೋರ ತಪವ ಮಾಡಿದರೆ ಏನು ಲಾಭ ಅನ್ನೋ ರೀತಿಯಾಗಿದೆ. ಹೌದು, ರಾಜ್ಯದಲ್ಲಿರುವಂತಹ ಸುಮಾರು 6 ಲಕ್ಷ ಅಂಗನವಾಡಿ ಮಕ್ಕಳ ಪರಿಸ್ಥಿತಿ ನಿಜವಾಗ್ಲೂ ಘನಘೋರ. ಅವರು ಮಾಡುವಂತಹ ಊಟ, ಗರ್ಭಿಣಿಯರಿಗೆ ನೀಡುವಂತಹ ಆಹಾರ ಎಷ್ಟೊಂದು ಪೌಷ್ಟಿಕ ಅಂಶದಿಂದ ಕೂಡಿದೆ ಅನ್ನುವಂಥದ್ದು ಒಂದು ಸ್ವಲ್ಪ ಲೆಕ್ಕಾಚಾರ ಹಾಕಿ ನೋಡಿದರೆ ಭಾಗಶಃ ಇಲ್ಲ ಅನ್ನುವಂಥದ್ದೇ ಬರುತ್ತೆ. ನಾವು ಈ ಹಿಂದೆ ಕರುಳಿನ ಕೂಗು ಅನ್ನುವಂತಹ ಒಂದು ಎಪಿಸೋಡನ್ನು, ಒಂದು ಸ್ಪೆಷಲ್ ಸ್ಟೋರಿಯನ್ನು ಮಾಡಿದ್ವಿ. ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಲಾಗ್ತಾ ಇದೆ, ಯಾವ ರೀತಿಯ ಊಟವನ್ನು ಮಕ್ಕಳು ಮಾಡ್ತಾ ಇದ್ದಾರೆ, ಕಿಶೋರಿಯರಿಗೆ ಯಾವ ರೀತಿಯ ಆಹಾರವನ್ನು ನೀಡಲಾಗ್ತಾ ಇದೆ ಅನ್ನೋದು ವಿಚಾರ ಸಂಬಂಧಪಟ್ಟಂತೆ ನಾವು ಸಮಗ್ರವಾಗಿರುವಂತಹ ಒಂದು ತನಿಖಾ ವರದಿಯನ್ನು ನಿಮ್ಮ ಮುಂದೆ ರಹಮತ್ ಕಂಚಗಾರ್ ನೇತೃತ್ವದ ತಂಡ ಬಿಚ್ಚಿಟ್ಟಿತ್ತು. ಸೊ ಅದರ ಪರಿಣಾಮವಾಗಿ ನಮಗೆ ಇವತ್ತೊಂದು ಮೇಘಾ ಇಂಪ್ಯಾಕ್ಟ್ ಸಿಕ್ಕಿದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಾನು ಯಾಕೆ ಆಗಲೇ ಬಸವಣ್ಣನ ವಚನವನ್ನು ನಾನು ಪ್ರಸ್ತಾಪಿಸಿದೆ ಅಂತಂದರೆ, ಈಗ ಸರ್ಕಾರಗಳು ಅಂದರೆ ಈ ಹಿಂದಿನ ಸರ್ಕಾರಗಳು ಏನು ಮಾಡ್ತಾ ಇತ್ತು ಅಂತಂದರೆ ಹುತ್ತವನ್ನು ಬಡಿತಾ ಇತ್ತು. ಹಾವನ್ನು ಸಾಯಿಸಲಿಕ್ಕೆ ಹುತ್ತವನ್ನು ಬಡಿತಾ ಇದ್ರು. ಆ ಮಕ್ಕಳಿಗೆ ಕೊಡುವಂತಹ ಒಂದು ಆಹಾರ ಕಳಪೆದಾಯಕ ಇದೆ. ಆ ಆಹಾರವನ್ನು ಸರಬರಾಜು ಮಾಡ್ತಾ ಇರುವಂತಹವ್ರು ಯಾರು ಅಂಥೇಳಿ ನೋಡಿದಾಗ ಮತ್ತೆ ಅದೇ ಶಾಸಕರು, ಮತ್ತೆ ಅದೇ ಸಚಿವರು, ಅವರ ಬೆಂಬಲಿಗರು, ಅವರ ಆಸುಪಾಸು ಓಡಾಡಿಕೊಂಡು ಅವರ ಜೊತೆ ಮಿಂಗಲಾಗಿ ಅದೇ ರೀತಿ ಪಕ್ಷದ ಸಲುವಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಪಕ್ಷದ ಸಲುವಾಗಿ ದುಡಿದವರೇ ಸಪ್ಲೈಯರ್ಸ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಸರಬರಾಜು ಮಾಡುವಂತಹ ಏನು ಒಂದು ಕಳಪೆ ಆಹಾರ ಏನಿತ್ತು, ಕಳಪೆ ಗುಣಮಟ್ಟದ ಆಹಾರ ಏನಿತ್ತು, ಆ ಆಹಾರವನ್ನು MSPTCಗಳು ಅದೇ ಒಂದು ಅಮೃತ ಅನ್ನುವಂತಹ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಅದನ್ನೇ ಆಹಾರವಾಗಿ ಅದನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಕಳಿಸ್ತಾ ಇದ್ರು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇರುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ತನಿಖಾ ವರದಿಯನ್ನು ಮಾಡಿ ಆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುವುದೇ ಅನ್ನುವಂಥ ನಿಟ್ಟಿನಲ್ಲಿ ನಾವು ವಿಶೇಷ ವರದಿಗಳನ್ನು ಪ್ರಸಾರ ಮಾಡಿದ್ವಿ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಒಂದು ಬೇರೆ ಬೇರೆ ಸಂಘಟನೆಗಳು ಹೋರಾಟವನ್ನು ಕೂಡ ಮಾಡಿದ್ವು. ಆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲದೇ ಇರೋದರಿಂದಾಗಿ ಹೈದರಾಬಾದ್ ಕರ್ನಾಟಕದ ಒಂದು ಪ್ರದೇಶದಲ್ಲಿ, ಅಂದರೆ ಈಗಿನ ಕಲ್ಯಾಣ ಕರ್ನಾಟಕದ ಒಂದು ಪ್ರದೇಶದಲ್ಲಿ ಅಪೌಷ್ಟಿಕಾಂಶ ಹೊಂದಿರುವಂತಹ ಮಕ್ಕಳು ಸಿಕ್ಕಾಪಟ್ಟೆ, ಅವರ ಸಂಖ್ಯೆ ಕಡಿಮೆ ಆಗ್ತಾನೇ ಇರಲಿಲ್ಲ. ಕೇಂದ್ರ ಸರ್ಕಾರ ಸಾಕಷ್ಟು ದುಡ್ಡನ್ನು ಕಳಿಸ್ತಾ ಇದೆ, ರಾಜ್ಯ ಸರ್ಕಾರ ಅದಕ್ಕೆ ಸ್ವಲ್ಪ ದುಡ್ಡನ್ನು ಹಾಕಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಲೇಬೇಕು, ಪೌಷ್ಟಿಕ ಆಹಾರವನ್ನು ನೀಡಬೇಕು, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಕಿಶೋರಿಯರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಅನುದಾನವನ್ನು ಇತ್ತು. ಸುರಿದ ಆಹಾರ, ಸುರಿದ ಅನುದಾನ ಎಲ್ಲ ಅದು ಸಮುದ್ರ ಪಾಲಾಗ್ತಾ ಇತ್ತು. ಸಮುದ್ರ ಪಾಲು ಅಂತಂದ್ರೆ ಬಹುಶಃ ನಿಮಗೆ ಗೊತ್ತಾಗಿದೆ ಯಾರ್ಯಾರು ಪಾಲಾಗ್ತಾ ಇದೆ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ ಕೊನೆಯ ಒಂದು ಬೆನಿಫಿಷರಿ ಯಾರು ಅಂತಂದ್ರೆ ಅದೇ ಮಕ್ಕಳು, ಅದೇ ಮುಗ್ಧ ಮಕ್ಕಳು, ಅದೇ ಬಡವರ ಮಕ್ಕಳು. ಅವರ ಹೊಟ್ಟೆಗೆ ಮಾತ್ರ ಅಳಿಸಿರುವಂತಹ ಒಂದು ಆಹಾರ, ಜಿರ್ಲೆ ಬಿದ್ದಿರುವಂತಹ ಒಂದು ಆಹಾರ, ಇಲಿಗಳು ಸತ್ತು ಬಿದ್ದಿರುವಂತಹ ಒಂದು ಆಹಾರ, ಅದೇ ಆಹಾರ ಅವರಿಗೆ ಸಿಗ್ತಾ ಇತ್ತು. ಕೊನೆಯದಾಗಿ ಈಗ ಆ ಮಕ್ಕಳಿಗೆ, ಆ ಬಡವರ ಮಕ್ಕಳಿಗೆ, ಆ ಕಿಶೋರಿಯರಿಗೆ, ಆ ಬಾಣಂತಿಯರಿಗೆ, ಆ ತಾಯಂದಿರಿಗೆ ಈಗ ನ್ಯಾಯ ಸಿಕ್ಕಿದೆ. ಎಸ್, ರೈಟ್ ಕ್ಲಿಕ್ ನ್ಯೂಸ್ಗೆ ದೊರಕಿರುವಂತಹ ಒಂದು ಮಾಹಿತಿ ಪ್ರಕಾರ ನಮಗೆ ಸಿಕ್ಕಿರುವಂತಹ ಏನು ಡಾಕ್ಯುಮೆಂಟೇಶನ್ ಇದೆ, ಈ ತಿಂಗಳಿಂದಾನೇ ಹೊಸ ಒಂದು ಮೆನ್ಯೂ ಈಗ ರಾಜ್ಯದಲ್ಲಿರುವಂತಹ 136 MSPCಗಳಿಗೆ ಅನ್ವಯಿಸುತ್ತೆ. ಸೊ ಹೀಗಾಗಿ BIS ಹಾಲ್ಮಾರ್ಕ್ ಅನ್ನ ಹೊಂದಿರುವಂತಹ 3 ಒಂದು ಮಹಿಳಾ ಸಂಘಗಳು, ಸೊ ಆ 3 ಮಹಿಳಾ ಸಂಘಗಳು ಯಾವುದು ಅಂತಂದರೆ ಹರಿಹರೇಶ್ವರ ಮಹಿಳಾ ಉದ್ಯೋಗ ಸೇವಾ ಸಂಘ, ಅದೇ ರೀತಿ ಸಂಜೀವಿನಿ ಮಹಿಳಾ ವಿಕಾಸ ಸಂಘ, ಅದೇ ರೀತಿ ರೇಣುಕಾದೇವಿ ಪ್ರಗತಿಪರ ಮಹಿಳಾ ಸೇವಾ ಸಂಘ. BIS ಅಂದ್ರೆ ದಿ ಬೆಸ್ಟ್ ಇರುವಂತಹ ಒಂದು ಆಹಾರವನ್ನ ಒದಗಿಸಲಿಕ್ಕೆ ರೆಡಿ ಇರುವಂತಹ ಈ ಮೂರು ಮಹಿಳಾ ಸೇವಾ ಸಂಘಗಳು ಇನ್ನು ಮುಂದೆ ರಾಜ್ಯದಲ್ಲಿ ಇರುವಂತಹ 136 ಎಂಎಸ್ಪಿಟಿಸಿ ಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ, ಅವರಿಗೆ ಟ್ರೈನಿಂಗ್ ಅನ್ನು ಕೊಡುತ್ತೆ, ಆಹಾರವನ್ನ ಯಾವ ರೀತಿ ಸರಬರಾಜು ಮಾಡಬೇಕು, ಯಾವ ರೀತಿ ಆಹಾರ ಇರಬೇಕು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಮೆನ್ಯೂವನ್ನ ಕೂಡ ಕೊಟ್ಟಿದೆ। ಇದರಲ್ಲಿ ಸಾಕಷ್ಟು ಒಂದು ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ। ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಡಿಪಾರ್ಟ್ಮೆಂಟ್ ಡಿಡಿಗಳನ್ನು ಆ ಒಂದು ಸಮಿತಿಯಲ್ಲಿ ಸದಸ್ಯರನ್ನಾಗಿ ಮಾಡಲಾಗಿದೆ। ಸೊ ಇನ್ನು ಮುಂದೆ ಮಕ್ಕಳಿಗೆ ದಿ ಬೆಸ್ಟ್ ಆಹಾರ ಸಿಗಲಿದೆ, ಇದು ಒಂದು ಒಳ್ಳೆ ಸಂತೋಷದಾಯಕ ಒಂದು ಸುದ್ದಿ। ಸೊ ಹೀಗಾಗಿ ಈಗ ಲೋಕಲ್ನಲ್ಲಿರುವಂತಹ ಒಂದು ಏನು ಸಪ್ಲೈಯರ್ಸ್ ಇದ್ದರು ಅವರನ್ನು ಯಾವ ರೀತಿ ಈ ಮೂರು ಮಹಿಳಾ ಸಂಘಗಳು ಬಳಕೆ ಮಾಡ್ಕೊಳ್ತವೆ, ಯಾವ ರೀತಿ ಅವರ ಮೂಲಕ ಸಪ್ಲೈ ಮಾಡಿಸ್ತಾವ ಅಥವಾ ಇವೇ ಮಹಿಳಾ ಸಂಘಗಳು ನೇರವಾಗಿ ಪಾಲ್ಗೊಂಡು ಈ ಮಕ್ಕಳಿಗೆ ಏನು ಸರ್ವೋಚ್ಚ ನ್ಯಾಯಾಲಯ ಹೇಳಿದಂತೆ ಉಚ್ಚ ನ್ಯಾಯಾಲಯ ಹೇಳಿದಂತೆ ಅವರಿಗೆ ಆಹಾರವನ್ನು ಪೂರೈಕೆ ಮಾಡ್ತಾವ ಅನ್ನುವಂಥದ್ದು ಈಗ ಎಲ್ಲರ ಮುಂದಿರುವಂತಹ ಒಂದು ಯಕ್ಷ ಪ್ರಶ್ನೆ। ಕೊನೆಗೆ ಈಗಲಾದರೂ ಒಂದು ಮಕ್ಕಳಿಗೆ ನ್ಯಾಯ ದೊರಕಿತಲ್ಲ ಅನ್ನುವಂತಹ ಒಂದು ಖುಷಿಯ ಭಾವ ಮಾತ್ರ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ। ಇದು ರೈಟ್ ಕ್ಲಿಕ್ನ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ವರದಿ। ಯಾವುದೇ ಮಾಧ್ಯಮದಲ್ಲಿ ಯಾವುದೇ ಪತ್ರಿಕೆಗಳಲ್ಲಿ ಈ ಒಂದು ಅನುಷ್ಠಾನದ ಬಗ್ಗೆ ಎಲ್ಲೂ ಕೂಡ ವರದಿಯಾಗಿಲ್ಲ। ರೈಟ್ ಕ್ಲಿಕ್ ನ್ಯೂಸ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ವರದಿಯನ್ನು ನಿಮ್ಮ ಮುಂದೆ ನೀಡ್ತಾ ಇದೆ। ಇನ್ನು ಮುಂದೆ ಅಂಗನವಾಡಿಯಲ್ಲಿರುವಂತಹ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಗಿರುವಂತಹ ಒಂದು ಆಹಾರ ಸಿಗಲಿದೆ। ಏನದು ಪೌಷ್ಟಿಕ ಆಹಾರದಲ್ಲಿ ಮೆನ್ಯುವಲ್ಲಿ ಏನೇನಿದೆ, ಏನೇನು ಸಿಗುತ್ತೆ ಅನ್ನೋದೇ ನೋಡೋದಾದರೆ ಮಿಲೆಟ್ ಲಾಡು ಸಿಗುತ್ತೆ, ಮಕ್ಕಳಿಗೆ ಶಕ್ತಿದಾಯಕವಾಗಿರುವಂತಹ ಆರೋಗ್ಯವನ್ನು ವೃದ್ಧಿಸುವಂತಹ ಮಿಲೆಟ್ ಲಾಡುಗಳು ಮಕ್ಕಳಿಗೆ ಸಿಗುತ್ತೆ, ಗೋಧಿ ಲಾಡು ಕೂಡ ಸಿಗುತ್ತೆ, ಅನ್ನ ಸಾಂಬಾರು ಜೊತೆಗೆ ಪುಷ್ಟಿ ಸಿಗುತ್ತೆ, ಅದೇ ರೀತಿ ಅನ್ನ ಕಿಚಡಿ ಸಿಗುತ್ತೆ। ಇದರ ಜೊತೆಗೆ ಮತ್ತೆ ಸಾಕಷ್ಟು ಪೌಷ್ಟಿಕಾಂಶ ಹೊಂದಿರುವಂತಹ ಆಹಾರಗಳು ಆ ಮಕ್ಕಳಿಗೆ ಇನ್ನು ಮುಂದೆ ಸಿಗುತ್ತೆ। ಅಂದರೆ ಒಂದು ಶ್ರೀಮಂತರ ಮಕ್ಕಳು ಬೆಳೀಲಿಕ್ಕೆ ಏನೇನು ಬೇಕು, ಬೋರ್ಮಿಟ, ಹಾರ್ಲಿಕ್ಸು, ಕಾಂಪ್ಲೇನು ಈ ಮಕ್ಕಳೆಲ್ಲ ಉಳ್ಳವರ ಮಕ್ಕಳೆಲ್ಲ ತಗೊಳ್ತಾರೆ। ಸೊ ಅದರಲ್ಲಿ ಏನೇನಿದೆ ಪೌಷ್ಟಿಕಾಂಶ ಅದಕ್ಕಿಂತ ಹೆಚ್ಚಾಗಿ ನೈಸರ್ಗಿಕವಾಗಿ ಸಿಗುವಂತಹ ಪೌಷ್ಟಿಕಾಂಶಗಳು ಏನೇನಿದೆಯಲ್ಲ ಅದನ್ನು ಇನ್ನು ಮುಂದೆ ಬಡವರ ಮಕ್ಕಳಿಗೂ ಕೂಡ ಸಿಗುತ್ತೆ, ಕಿಶೋರಿಯರಿಗೂ ಕೂಡ ಸಿಗುತ್ತೆ, ತಾಯಂದರಿಗೆ ಸಿಗುತ್ತೆ, ಗರ್ಭಿಣಿಯರಿಗೂ ಕೂಡ ಸಿಗುತ್ತೆ। ಸೊ ಇದೇ ತಿಂಗಳ ನವೆಂಬರ್ ತಿಂಗಳ ಕನ್ನಡದ ಮಾಸ ರಾಜ್ಯೋತ್ಸವ ದಿನದಂದು ಈಗ ಕನ್ನಡದ ಏನು ಮಕ್ಕಳಿದ್ದಾರೆ ಅಂಗನವಾಡಿಯಲ್ಲಿ ಇರುವಂತಹ ಮಕ್ಕಳಿದ್ದಾರೆ ಅವರಿಗೆಲ್ಲ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು। ಇದರ ಬಗ್ಗೆ ಇನ್ನು ಮುಂದೆ ಯಾವ ರೀತಿ ಈ ಮೂರು BIS ಒಂದು ಸಂಸ್ಥೆಗಳು ಏನಿದೆ, ಮೂರು ಸಂಸ್ಥೆಗಳು ಮಹಿಳಾ ಸಂಸ್ಥೆಗಳು ಏನಿದೆ, ಈ ಸಂಸ್ಥೆಗಳು ರಾಜ್ಯದಲ್ಲಿರುವಂತಹ 136 MSPTCಗಳು ಅಂದರೆ ಅಂಗನವಾಡಿಗೆ ಆಹಾರವನ್ನು ತಯಾರು ಮಾಡಿ ಸರಬರಾಜು ಮಾಡುವಂತಹ ಒಂದು ಸಂಸ್ಥೆಗಳಿಗೆ MSPTC ಅಂತ ಹೇಳಿ ಕರಿತೀವಿ। ಸೊ ಈ MSPTCಗಳು ಇನ್ನು ಮುಂದೆ ಈ ಮೂರು ನಾನೀಗಾಗಲೇ ಹೇಳಿದಂತಹ ಮೂರು BIS ಏನು ಒಂದು ಹಾಲ್ಮಾರ್ಕ್ ಹೊಂದಿರುವಂತಹ ಸಂಸ್ಥೆಗಳೇನಿದೆ, ಮಾನ್ಯತೆ ಹೊಂದಿರುವಂತಹ ಸಂಸ್ಥೆಗಳೇನಿದೆ, ಈ ಸಂಸ್ಥೆಗಳ ನಿರ್ವಹಣೆ ಈ 136 MSPTCಗಳ ಮೇಲೆ ಇರುತ್ತೆ। ಅದರಲ್ಲಿ ಈಗ ಆಲ್ರೆಡಿ ರಾಜ್ಯದಲ್ಲಿ 114 MSPTCಗಳು ಈ ಮೂರು ಏನು ಮಹಿಳಾ ಸಂಘಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿವೆ। ಇನ್ನು 22 MSPTCಗಳು ಅವರ ಜೊತೆ ಒಪ್ಪಂದವನ್ನು ಮಾಡ್ಕೋಬೇಕಾಗಿದೆ। ಅವು 22 MSPTCಗಳು ಒಪ್ಪಂದ ಮಾಡಿಕೊಂಡ್ರೆ ಅವಾಗ ರಾಜ್ಯದಲ್ಲಿರುವಂತಹ ಕಂಪ್ಲೀಟ್ 136 MSPTCಗಳು ಒಂದೇ ಸ್ತರದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಅನುಕೂಲ ಆಗಲಿದೆ। ಸೊ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿರುವಂತಹ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ, ಪೌಷ್ಟಿಕಾಂಶ ಉಳಿದಿರುವಂತಹ ಒಂದು ಆಹಾರ, ಅಪೌಷ್ಟಿಕತೆ ಒಂದು ಪ್ರಮಾಣ ರಾಜ್ಯದಲ್ಲಿ ಇನ್ನು ಮುಂದಾದರೂ ಕಡಿಮೆ ಆಗುತ್ತಾ ಅಂಥೇಳಿ ನೋಡಬೇಕು। ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಇದು ಎಲ್ಲವನ್ನ ನಡೀತಾ ಇದೆ ಅನ್ನುವಂಥದ್ದು ಎಲ್ಲರೂ ನೋಡ್ತಾ ಇದ್ದಾರೆ। ಈ ಒಂದು ಒಳ್ಳೆಯ ಕಾರ್ಯ ಒಂದು ನಿಗಾ ಇಟ್ಕೊಂಡು ಮಾಡಿದರೆ ಮಾತ್ರ ಇದು ಸರಿಯಾಗಿ ಒಂದು ಅನುಷ್ಠಾನ ಸಾಧ್ಯ ಇದೆ। ಇಲ್ಲೂ ಕೂಡ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದೇ ಆದರೆ ಮತ್ತೆ ರಾಜ್ಯದ ಮಕ್ಕಳಿಗೆ, ರಾಜ್ಯದ ಕಿಶೋರಿಯರಿಗೆ, ರಾಜ್ಯದ ಬಾಣಂತಿಯರಿಗೆ, ರಾಜ್ಯದ ಆ ತಾಯಂದಿರಿಗೆ ಮತ್ತೊಮ್ಮೆ ಸರ್ಕಾರ ಆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ। ರಾಜ್ಯದಿಂದ ಅಪೌಷ್ಟಿಕತೆಯನ್ನ ಹೊಡೆದು ಓಡಿಸಬೇಕಾಗಿದೆ, ಅದರ ಒಂದು ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ ಮೇಲಿದೆ, ಈ ಮೂರು ಮಹಿಳಾ ಸಂಘದ ಮೇಲಿದೆ ಅನ್ನುವಂಥದ್ದು ಸತ್ಯ। ಸೊ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ರೈಟ್ ಕ್ಲಿಕ್ ನ್ಯೂಸ್ ನಿರಂತರವಾಗಿ ಇದರ ಮೇಲೆ ಗಮನ ಹರಿಸಲಿದೆ. ದಯಮಾಡಿ ತಮಗೆ ಈ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು, ಶ್ರೀ ಸಿದ್ಧಾರೂಢ ಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನಾ, ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್, ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್, ಪೂನಾ, ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ, ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿ ಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್, ನ್ಯೂ ವೆಂಚರ್ ಡೆವಲಪರ್ಸ್ ಹುಬ್ಬಳ್ಳಿ, ಶ್ರೀ HB ಮ್ಯಾಗೇರಿ, ದುರ್ಗಾ ಡೆವಲಪರ್ಸ್ ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು श्री गुरु दत्तात्रेय ज्योतिषालय, भारत की प्रसिद्ध ज्योतिषी पंडित रामचंद्र आचार्य, शॉप नंबर 2, कुमार फन एंड शॉप, हिंद माता सिनेमा, डॉक्टर अंबेडकर रोड, दादर ईस्ट, मुंबई. मोबाइल नंबर 9967966665 और 9901118855.